हेलो गाइस एल्रिगू स्वागत ಹೊಸ ವಿಡಿಯೋಗೆ ದ ಡಿಡಿ ಕಡೆಯಿಂದ ಹೇಗಿದ್ದೀರಾ ಗಾಯ್ಸ್ ನಂಗೆ ಅನ್ಸ್ದಂಗೆ ಎಲ್ಲರೂ ಚೆನ್ನಾಗೇ ಇರ್ತೀರಾ ನೀವು ಇನ್ನೀ ರೀತಿ ಹೆಚ್ಚು ವಿಡಿಯೋಸ್ನ ನೋಡಬೇಕಂದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿದ್ಮೇಲೆ ಒಂದು ಬೆಲ್ ಐಕಾನ್ ಬರುತ್ತೆ ಆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅದರಲ್ಲಿ ಪರ್ಸ್ನಲೈಸ್ ನೋಟಿಫಿಕೇಷನ್ ಅಂತ ಇರುತ್ತೆ ಅದನ್ನ ಆಫ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡಿ ಇಷ್ಟು ಮಾಡಿದ್ರೆ ಸಾಕು ಸಿಂಪಲ್ ನೀವು ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಒಂದು ಭಾಗ ಆಗ್ತೀರಾ ಅದು ತುಂಬಾ ದೊಡ್ಡ ವಿಷಯ 50K सब्सक्राइबर्स के कलेक्शन वीडियो ना अपलोड मारती नहीं अंतेलिदे ऑलरेडी 54K आगता बंदी दे सॉरी लेट आग अपलोड मारी दक्के मते इन्नोन विषय हेळबेकु ई वीडियो ना स्पॉन्सर मारी रोदु gamesup.com gamesup.com ई नडुवे तुम्बाने ट्रेंडिंग अल्लिदे इदेन दोड्ड अप्लिकेशन एनल्ल जस्ट ओन सिंपल वेबसाइट ई वेबसाइट अल्ली नीवु सिंपल गेम्स आडी ईजियागि मनी ना अर्न माडबहुदु नीवु इल्लि नोडबहुदु 5 रुपीस इंदा टूर्नामेंट स्टार्ट आगुत्ते नीवु 5 रुपीस इल्ल 10 रुपीस हाकि 400 रुपीस वर्गू गेल्लबहुदु मत्ते ईजियागि पेटीएम गे विड्रा माड्कोबहुदु ई वेबसाइट लिंक ना डिस्क्रिप्शन मत्ते कमेंट सेक्शन अल्लि पिन माडिर्तीनि ओंद सलि विजिट माडि इवाग वीडियो ना स्टार्ट माडोण फस्ट नन्न प्रोफाइल ना नोडोण इवाग 70 लेवल अल्लि इदीनि इन्नोंद स्वल्प दिनदल्लि 71 कूड रीच आग्तीनि 9325 लाइक्स इदे गिल्ड नागराओ गिल्ड अल्लि इदीनि ಮತ್ತೆ ಲಾಸ್ಟ್ 10 ಸೀಸನ್ಸಲ್ಲಿ 6 ಎಲೈಟ್ ಪಾಸಸ್ ಇದೆ ಮತ್ತೆ ಸೋಲೋನಲ್ಲಿ ಆಲ್ಮೋಸ್ಟ್ 1500 ಮ್ಯಾಚಸ್ ಆಡಿದ್ದೀನಿ 3700 ಕಿಲ್ಸ್ ಇದೆ ಡ್ಯುವೋನಲ್ಲಿ 5000 ಪ್ಲಸ್ ಮ್ಯಾಚಸ್ 15000 ಪ್ಲಸ್ ಕಿಲ್ಸ್ ಇದೆ ಸ್ಕ್ವಾಡಲ್ಲಿ 6000 ಹತ್ರ ಮ್ಯಾಚಸ್ ಆಡಿದ್ದೀನಿ ಮತ್ತೆ 20K ಪ್ಲಸ್ ಕಿಲ್ಸ್ ಇದೆ ಇದು ನನ್ನ ಪ್ರೊಫೈಲ್ ಆಯಿತು ಇವಾಗ ಫಸ್ಟು ಕ್ಯಾರೆಕ್ಟರ್ ಕಲೆಕ್ಷನ್ ನೋಡೋಣ ಯಾವ್ಯಾವ ಕ್ಯಾರೆಕ್ಟರ್ ಇದೆ ಅಂತ ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಕ್ಯಾರೆಕ್ಟರ್ಸ್ ಇದೆ ಒಂದು 2-3 ಬಿಟ್ಟು ಹಾಂ ಜೈ ಲುಕ್ವೆಟೋ ಮತ್ತು ಇದು ಯಾವುದೋ ಈ ಒಂದು ಅಮ್ಮಿ ಬಿಟ್ಟು ಇನ್ನೆಲ್ಲ ಕ್ಯಾರೆಕ್ಟರ್ಸು ಇದೆ ಅದರಲ್ಲಿ ನಾನು ಜಾಸ್ತಿ ಯೂಸ್ ಮಾಡೋದು ಆಲೋಕ್ ಆಲೋಕ್ಗೆ ಕ್ಯಾರೆಕ್ಟರ್ ಸ್ಕಿಲ್ಸ್ ಅಂದರೆ ಹಯಾಟೋ ಯೂಸ್ ಮಾಡ್ತೀನಿ ಕೀಲು ಯೂಸ್ ಮಾಡ್ತೀನಿ ಮತ್ತು ಪಲೋಮ ಯೂಸ್ ಮಾಡ್ತೀನಿ ಇದು ನನ್ನ ಕ್ಯಾರೆಕ್ಟರ್ ಕಲೆಕ್ಷನ್ ಆಯಿತು ಇವಾಗ ವಾಲ್ಟ್ಗೆ ಹೋಗೋಣ ಯಾವ್ಯಾವ ಡ್ರೆಸ್ ಇದೆ ಏನಂತ ನೋಡೋಣ ಇದು ಯಾವುದೋ ಇವೆಂಟಲ್ಲಿ ಬಂದಿರೋ ಬಂಡಲ್ ಇದು ಡೆವಿಲ್ ಎಂಟರ್ ಬಂಡಲ್ ಹ್ಯಾಕರ್ ಸ್ಟೋರಲ್ಲಿ ಎತ್ತಿದ್ದೀನಿ ನಾನು ಮತ್ತು ಇವೆಲ್ಲ ಎಲಿಟ್ ಪಾಸ್ ಬಂಡಲ್ಸ್ ಇವು ಮೂರೂ ಇದು ಡೈಮಂಡ್ ರಾಯಲ್ ಬಂಡಲ್ ಇದು ಯಾವುದೋ ಇವೆಂಟಲ್ಲಿ ಫ್ರೀಯಾಗಿ ಕೊಟ್ಟಿರೋ ಬಂಡಲ್ ಇದು ಲಾಸ್ಟ್ ಟೈಮ್ ಫೇಡೆಡ್ ವೀಲ್ ಬಂಡಲ್ ಫಸ್ಟ್ ಸ್ಪಿನ್ಗೆ ಬಂತು ಜಸ್ಟ್ 19 ಡೈಮಂಡ್ಸ್ಗೆ ಇದೊಂದು ಮಿಸ್ಟ್ರಿ ಶಾಪ್ ಬಂಡಲ್ ಇರಬೇಕು ಆ ಲಾಸ್ಟ್ ಟೈಮ್ ಮಿಸ್ಟ್ರಿ ಶಾಪ್ ಬಂಡಲ್ ಇದೆಲ್ಲ ಸ್ಟೋರಲ್ಲಿರೋ ಬಂಡಲ್ಸು ಇದು ರಾಕ್ ಸ್ಟೋರ್ ಈ ಬಂಡಲ್ಸ್ ಎಲ್ಲ ನಾನೇನೇ ಪರ್ಚೇಸ್ ಮಾಡಿರೋ ಎಲ್ಲ ಡಿಸ್ಕೌಂಟಲ್ಲೇ ಪರ್ಚೇಸ್ ಮಾಡಿರೋದು ಯಾರು ಡೈರೆಕ್ಟ್ ಸ್ಟೋರಿಂದ ಪರ್ಚೇಸ್ ಮಾಡಿಲ್ಲ ಯಾವ ನಾನು ಇವೆಂಟ್ಸಲ್ಲಿ ಪರ್ಚೇಸ್ ಮಾಡಿರೋದು ಇದು ಇನ್ಕ್ಯೂಬೇಟರ್ ಬಂಡಲ್ ಈ ಬಂಡಲ್ ಹೇಗೆ ಎತ್ತಿದೆ ಅಂತ ನೀವು ನನ್ನ ಹಳೆ ವಿಡಿಯೋಸಲ್ಲಿ ನೋಡ್ಬೋದು ಮತ್ತು ಇದು ಐರನ್ ಬ್ಲೇಡ್ ಬಂಡಲ್ನೇ ಕಾಪಿ ಮಾಡಿರೋದು ಐರನ್ ಬ್ಲೇಡ್ ಬಂಡಲ್ ಓಪಿ ಆಗಿತ್ತು ಅದನ್ನೇ ಸ್ವಲ್ಪ ಕಲರ್ ಚೇಂಜ್ ಮಾಡಿದ್ದಾರೆ ಇದು ಮಿಸ್ಟ್ರಿ ಕ್ರೇಟ್ ಇವೆಂಟಲ್ಲಿ ಬಂದಿರೋದು ಬಂಡಲ್ ಮತ್ತು ಇದು ಎಲೈಟ್ ಪಾಸಲ್ಲಿ ಬೋನಸ್ ಚೆಸ್ಟಲ್ಲಿ ಬರುತ್ತಲ್ಲ ಅದರಲ್ಲಿ ಬಂದಿರೋ ಬಂಡಲ್ ಇದು ಇದು ಹೆಲ್ಕುಕ್ ಬಂಡಲ್ ಲಾಸ್ಟ್ ಟೈಮ್ VIP ಕ್ರೇಟ್ಸಲ್ಲಿ ಬಿಟ್ಟಿದ್ರು ಆದರೆ ನಾನು ಇದನ್ನ ಯಾವುದೋ ಒಂದು ಇವೆಂಟಲ್ಲಿ ಆಲ್ಮೋಸ್ಟ್ 2000 ಡೈಮಂಡ್ ಸ್ಪೆಂಡ್ ಮಾಡಿದ್ದೆ ಈ ಬಂಡಲೇ ಬೇಕಾಗಿರಲಿಲ್ಲ ನನಗೆ ಇನ್ನೊಂದು ಬುಡ್ಗೆರಿಗರ್ ಬಂಡಲ್ ಅಂತ ಇತ್ತು ಆ ಬಂಡಲ್ ಬೇಕಿತ್ತು ಆದರೆ ಮೂರು ಸತಿ ಇದೇ ಬಂಡಲ್ ಬಂದಿದೆ ಏನು ಮಾಡೋಕ್ಕಾಗಲ್ಲ ಫ್ರೀ ಫೈರಲ್ಲಿ ಡೈಮಂಡ್ಸ್ಗೆ ಒಂಚೂರು ರೆಸ್ಪೆಕ್ಟೇ ಇಲ್ಲ ಫುಲ್ ಅನ್ರೆಸ್ಪೆಕ್ಟು ಮತ್ತು ನೆಕ್ಸ್ಟ್ ಬಂಡಲ್ ಸ್ಟ್ರೀಟ್ ಟಗ್ ಬಂಡಲ್ ಇದನ್ನ ಕೂಡ ಹ್ಯಾಕರ್ ಸ್ಟೋರಲ್ಲಿ ಎತ್ತಿದ್ದು ನೆಕ್ಸ್ಟು ಸರ್ಫ್ ರೈಡರ್ ಬಂಡಲ್ ಮೇಲ್ ಮತ್ತು ಫಿಮೇಲ್ ಬಂಡಲ್ ಎರಡು ಕೂಡ 300 ಡೈಮಂಡ್ಸ್ಗೆ ಬಂದಿತ್ತು ಅಂದರೆ ನಾನೇನು ಆವಾಗಲೇ ಟಾಪಪ್ ಎಲ್ಲ ಮಾಡ್ತಾ ಇರಲಿಲ್ಲ ಸ್ಪೆಷಲ್ ಏರ್ಡ್ರಾಪ್ ಬಂದಿತ್ತು 10 ರುಪೀಸ್ದು ಅದರಲ್ಲಿ 300 ಡೈಮಂಡ್ಸ್ ಇತ್ತು ಆವಾಗ ಪರ್ಚೇಸ್ ಮಾಡಿದ್ದು ಮತ್ತು ಇದೇ ನನ್ನ ಹತ್ರ ಇರೋ ಹಳೆ ಎಲೈಟ್ ಪಾಸ್ ಬಂಡಲ್ ಈ ಎಲೈಟ್ ಪಾಸ್ನ ಮಿಸ್ಟ್ರಿ ಶಾಪಲ್ಲಿ 90% ಆಫ್ ಬಂದಾಗ ಮಾಡಿದ್ದು ಅದಕ್ಕೆ ಡೈಮಂಡ್ಸ್ ಕೂಡ ಫ್ರೀಯಾಗೇ ಬಂದಿತ್ತು ಹೇಗೆ ಅಂದರೆ ಅವಾಗ ಆ್ಯಡ್ಸ್ ನೋಡೋರೆ ಡೈಲಿ 10 ಡೈಮಂಡ್ಸ್ ಕೊಡೋರು ಅವಾಗ ಮಾಡಿದ್ದು ಎಲೈಟ್ ಪಾಸ್ ಅದು ಮತ್ತು ಇದು ಮಿಸ್ಟರ್ ಡೆತ್ ಬಂಡಲ್ ಇದನ್ನ ಕೂಡ ಹ್ಯಾಕರ್ ಸ್ಟೋರಲ್ಲಿ ಎತ್ತಿರೋದು ನಾನು ಯಾವುದೇ ಬಂಡಲ್ಸ್ ಎತ್ತಿದ್ರು ಎಲ್ಲ ಮಿಸ್ಟ್ರಿ ಶಾಪ್ ಇಲ್ಲ ಹ್ಯಾಕರ್ ಸ್ಟೋರಲ್ಲಿ ಎತ್ತಿರೋದು ಯಾಕಂದರೆ ಅವೆರಡೇ ಇವೆಂಟಲ್ಲಿ ಸ್ವಲ್ಪ ಕಡಿಮೆ ಡೈಮಂಡ್ಸಲ್ಲಿ ಸಿಗೋದು ಹ್ಯಾಕರ್ ಸ್ಟೋರ್ ಕೂಡ ಸ್ವಲ್ಪ ಜಾಸ್ತಿ ಡೈಮಂಡ್ಸೇ ಮಿಸ್ಟ್ರಿ ಶಾಪಲ್ಲಿ ಒಳ್ಳೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಮತ್ತು ಇದು ಸ್ಕಲ್ ಮಾಸ್ಕ್ ಮಾತ್ರ ಇದೆ ಅದ್ರ ಬಂಡಲ್ ಇಲ್ಲ ನೆಕ್ಸ್ಟು ಜಾಂಬಿ ಸ್ಯಾಮುರಾಯ್ ಬಂಡಲ್ ನನ್ನ ಗೇಮಲ್ಲಿ ಜಾಸ್ತಿ ಡೈಮಂಡ್ ಸ್ಪೆಂಡ್ ಮಾಡಿರೋದಂದ್ರೆ ಇದೇ ಬಂಡಲ್ಗೆ ಆಲ್ಮೋಸ್ಟ್ 2000 ಡೈಮಂಡ್ ಸ್ಪೆಂಡ್ ಮಾಡಿದ್ದೀನಿ ಅದಕ್ಕೆ ಯಾವಾಗಲೂ ಅದನ್ನೇ ಯೂಸ್ ಮಾಡ್ತಾ ಇರ್ತೀನಿ ಮತ್ತು ಇದೊಂದು ಟ್ರೈಬಲ್ ಸ್ಕಾರ್ಫ್ ಇದೆ 500 ಡೈಮಂಡ್ಸ್ ಟಾಪ್ ಅಪ್ಗೆ ಬಿಟ್ಟಿದ್ದು ಇದು ಕೂಡ ಜಾಂಬಿ ಸ್ಯಾಮುರಾಯ್ ಇವೆಂಟಲ್ಲೇ ಬಂದಿರೋ ಸ್ಕಾರ್ಫ್ ಇದು ಅಷ್ಟೇ ನೆಕ್ಸ್ಟು ಶರ್ಟ್ಸ್ ಎಲ್ಲ ನೋಡೋಣ ವಿಡಿಯೋ ಸ್ವಲ್ಪ ಜಾಸ್ತಿನೇ ಲೆಂತಿ ಆಗ್ಬೋದು ಆದಷ್ಟು ಬೇಗ ಎಲ್ಲ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಶರ್ಟ್ಸ್ ಎಲ್ಲ ಆಲ್ಮೋಸ್ಟ್ ನೋಡಿದ್ದೀರಾ ಈ ಬಂಡಲ್ ನೋಡಿರಲಿಲ್ಲ ಮತ್ತು ಫುಲ್ ಆರ್ಮ್ ಟ್ಯಾಟೂ ಕೂಡ ಮಿಸ್ಟ್ರಿ ಶಾಪಲ್ಲಿ ಎತ್ತಿರೋದು
ಮತ್ತು ಫುಟ್ಬಾಲ್ ಜರ್ಸೀಸ್ ಮೂರಿದೆ, ಬ್ಲೂ ಒಂದಿದೆ, ರೆಡ್ ಎರಡಿದೆ. ಮತ್ತು ಸೀಸನ್ ಸಿಕ್ಸ್ ಶರ್ಟ್, ಅದು ನಾನು ಸೀಸನ್ ಸಿಕ್ಸಿಂದನೇ ಗೇಮ್ ಸ್ಟಾರ್ಟ್ ಮಾಡಿರೋದು. ಇಲ್ಲಿಂದ ವೀಡಿಯೋನ ಸ್ವಲ್ಪ ಫಾಸ್ಟ್ ಮಾಡ್ತೀನಿ, ಯಾಕೆಂದರೆ ಇದೇ ಥರ ನಿಧಾನಕ್ಕೆ ತೋರಿಸಿದ್ರೆ ವೀಡಿಯೋ ಲೆಂತ್ ತುಂಬಾ ಜಾಸ್ತಿ ಆಗುತ್ತೆ. ಮತ್ತು ಇದು ಒಬ್ಬ ಸಬ್ಸ್ಕ್ರೈಬರ್ ಗಿಫ್ಟ್ ಮಾಡಿರೋ ಶರ್ಟು. ಮತ್ತು ನನ್ನ ಹತ್ರ ಯಾವುದೇ ರೇರ್ ಕಲೆಕ್ಷನ್ ಇಲ್ಲ, ಯಾಕೆಂದರೆ ನಾನು ಮುಂಚೆ ಟಾಪ್ ಅಪ್ ಎಲ್ಲ ಮಾಡ್ತಾ ಇರಲಿಲ್ಲ. ಏನಾನ ಆಫರ್ ಬಂದರೆ ಸ್ಪೆಷಲ್ ಏರ್ ಡ್ರಾಪ್ 10 rupees ಬರ್ತಾ ಇತ್ತವಾಗ, ಅದರಲ್ಲೇ ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದಿದ್ದು. ನಾನು ಟಾಪ್ ಅಪ್ ಏನೇ ಮಾಡಿದ್ರು ಎಲ್ಲ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೆ ಟಾಪ್ ಅಪ್ ಮಾಡಿರೋದು. ಮುಂಚೆ ನನ್ನ ಹತ್ರ ಡೈಮಂಡ್ಸ್ ಇರಲಿಲ್ಲ, ಅದಕ್ಕೆ ಯಾವುದೇ ರೇರ್ ಕಲೆಕ್ಷನ್ ಇಲ್ಲ. ಇಲ್ಲಾಂದರೆ ನನ್ನ ಹತ್ರ ಕೂಡ ಟಾಪ್ ಕ್ರಿಮಿನಲ್ ಬಂಡಲ್ ಇರೋದು. ಮತ್ತು ಇಲ್ಲಿ ಪ್ಯಾಂಟ್ ಕಲೆಕ್ಷನ್ ನೋಡ್ಬೋದು, ಆವಾಗಲೇ ಯಾವ್ಯಾವ ಬಂಡಲ್ ತೋರಿಸಿದ್ನೋ ಅದರದೇ ಇರೋದು ಪ್ಯಾಂಟ್ಸ್ ಎಲ್ಲ, ಒಂದೆರಡು ಎಕ್ಸ್ಟ್ರಾ ಇರ್ಬೋದು ಅಷ್ಟೇ. ಮತ್ತು ಇದೊಂದು ಇನ್ಕ್ಯೂಬೇಟರ್ ಬಂಡಲ್, ಇದು ಕೂಡ ಇನ್ಕ್ಯೂಬೇಟರ್ ಬಂಡಲ್, ಆವಾಗಲೇ ತೋರಿಸಿದ್ದೆ. ಮತ್ತು ಫುಟ್ಬಾಲ್ ಶಾರ್ಟ್ಸ್ ಒಂದಿದೆ ಬ್ಲೂ ಕಲರ್ದು. ಈ ಸಾಕರ್ ರಾಯಲಲ್ಲಿ ಕೂಡ ಆಲ್ಮೋಸ್ಟ್ 1000 diamonds ಸ್ಪೆಂಡ್ ಮಾಡಿದ್ದೆ, 3 jerseys ಮತ್ತು 1 shorts ಬಂತು ಅಷ್ಟೇ. ಪ್ಯಾಂಟ್ಸ್ ಎಲ್ಲ ಇನ್ನೆಲ್ಲ ತೋರಿಸಿರೋದೆ ಆವಾಗಲೇ ತೋರಿಸಿರೋ ಬಂಡಲ್ಸೇ. ಮತ್ತು ಬ್ಲ್ಯಾಕ್ ಸೂಟ್ ಒಂದಿದೆ. ಮತ್ತು ಇದೆಲ್ಲ ಕೂಡ ನಾನು ಡೈರೆಕ್ಟ್ ಸ್ಟೋರಿಂದ ಪರ್ಚೇಸ್ ಮಾಡಿಲ್ಲ, ಎಲ್ಲ ಯಾವುದಾದ್ರೂ ಇವೆಂಟ್ಸಲ್ಲಿ ಡಿಸ್ಕೌಂಟ್ ಬಂದಾಗೆ ಪರ್ಚೇಸ್ ಮಾಡಿರೋದು. ಅಷ್ಟೇ ಪ್ಯಾಂಟ್ಸ್ ಇರೋದು. ನೆಕ್ಸ್ಟ್ ಶೂಸ್ ನೋಡೋಣ. ಫಸ್ಟು ಶರ್ಟು ಪ್ಯಾಂಟ್ ಚೇಂಜ್ ಮಾಡಿಬಿಡ್ತೀನಿ, ಅದು ಕರಾಟೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಮತ್ತು ಈ ಶೂಸ್ ಎಲ್ಲ ಆವಾಗಲೇ ತೋರಿಸಿದ್ದೀನಲ್ಲ, ಆ ಬಂಡಲ್ಸ್ದು ಶೂಸ್ ಅಷ್ಟೇ, ಎಕ್ಸ್ಟ್ರಾ ಯಾವುದಾನ ಒಂದೆರಡು ಇರ್ಬೋದು, ನೀವೇ ನೋಡ್ಕೊಳ್ಳಿ, ಒಂದ್ಸಲ ಎಲ್ಲ ತೋರಿಸ್ತೀನಿ. ಇಷ್ಟೊಂದು ಶೂಸ್ ಇದೆಯಾ? ನನಗೆ ಗೊತ್ತಿಲ್ಲ ನನ್ನ ಹತ್ರ ಇಷ್ಟೊಂದು ಶೂಸ್ ಇದೆ ಅಂತ. CR7 ಕೂಡ ಬಿಟ್ ಮಾಡ್ಬೋದು ಶೂಸ್ ಕಲೆಕ್ಷನಲ್ಲಿ, ಅಷ್ಟೊಂದು ಶೂಸ್ ಇದೆ. ಆದರೆ ರಿಯಲ್ ಲೈಫಲ್ಲಿ ಒಂದು ಜೊತೆ ಚಪ್ಪಲಿ ಬಿಟ್ಟರೆ ಏನೂ ಇಲ್ಲ, ಅದು ಕೂಡ ಕಿತ್ತೋಗ್ತಾ ಇದೆ, ಹೊಸ ತೊಗೋಬೇಕು. ಇದಾಯಿತು ಮೇಲ್ ಕಲೆಕ್ಷನ್ ಆಯಿತು, ನೆಕ್ಸ್ಟ್ ಫೀಮೇಲ್ ಕಲೆಕ್ಷನ್ ತೋರಿಸ್ತೀನಿ. ಫೀಮೇಲ್ ಕಲೆಕ್ಷನಲ್ಲಿ ಯಾವುದು ಬಂಡಲ್ಸ್ ಏನೇ ಅಷ್ಟೊಂದಿಲ್ಲ, ಬರೀ ಎಲೈಟ್ ಪಾಸ್ ಬಂಡಲ್ಸ್ ಇರ್ಬೋದು ಅಷ್ಟೇ. ಮತ್ತು ಇದೆಲ್ಲ ಪರ್ಚೇಸ್ ಮಾಡೋಕ್ಕೆ ಡೈಮಂಡ್ಸ್ ಬೇಕು, ಆ ಡೈಮಂಡ್ಸ್ಗೆ ಕಾಸು ಬೇಕು. gamesop.com ಮರಿಬೇಡಿ, ನೀವು ಇಲ್ಲಿ ನೋಡ್ಬೋದು ಆಲ್ರೆಡಿ ಟೂರ್ನಮೆಂಟ್ 1 ಆಗಿರೋ ದುಡ್ಡು ಬಂದಾಯಿತು. ಈ ಮನೆಯಿಂದ ನೀವು ಡೈಮಂಡ್ಸ್ನ ಕೂಡ ಟಾಪ್ ಅಪ್ ಮಾಡ್ಕೋಬೋದು. ಕಮೆಂಟ್ ಸೆಕ್ಷನ್ ಮತ್ತು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಒಂದ್ಸಲ ವಿಸಿಟ್ ಮಾಡಿ. ಫೀಮೇಲ್ ಬಂಡಲ್ಸ್ ಏನು ಅಷ್ಟೊಂದಿಲ್ಲ ನನ್ನ ಹತ್ರ, ಸುಮ್ಮನೆ ಒಂದ್ಸಲ ನೋಡ್ಕೊಳ್ಳಿ. ಎಲ್ಲ ಎಲೈಟ್ ಪಾಸ್ ಬಂಡಲ್ಸು ಮತ್ತು ಯಾವ್ದಾನ ಫ್ರೀ ಆಗಿ ಇವೆಂಟ್ಸಲ್ಲಿ ಕೊಟ್ಟಿರೋ ಬಂಡಲ್ಸ್ ಅಷ್ಟೇ. ವೀಡಿಯೋನ ಇನ್ನೂ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ, ಬೇಕಾದರೆ ನೀವು ಸ್ಲೋ ಮಾಡಿ ನೋಡ್ಕೊಳ್ಳಿ, ಯಾಕೆಂದರೆ ನನ್ನ ಹತ್ರ ಚೆನ್ನಾಗಿರೋ ಫೀಮೇಲ್ ಬಂಡಲ್ಸೇ ಇಲ್ಲ ತೋರಿಸೋಕ್ಕೆ, ಯಾವುದೇ ಬಂಡಲ್ಸ್ ಇದ್ದರೂ ಅದು ಎಲೈಟ್ ಪಾಸ್ದಷ್ಟೇ. ಮತ್ತು ನಾನು ಫೀಮೇಲ್ ಕ್ಯಾರೆಕ್ಟರ್ ಯೂಸೇ ಮಾಡಲ್ಲ, ಅದಕ್ಕೆ ಯಾವುದು ಪರ್ಚೇಸ್ ಮಾಡಿಲ್ಲ. ಯೂಸ್ ಮಾಡೋಂಗಿದ್ದರೆ ಒಂದೆರಡು ಬಂಡಲ್ಸ್ ಪರ್ಚೇಸ್ ಮಾಡ್ತಾ ಇದ್ದೆ, ಯೂಸೇ ಮಾಡಲ್ಲ ಅಂದಮೇಲೆ ಪರ್ಚೇಸ್ ಮಾಡೇನು ಮಾಡಲಿ, ಅದಕ್ಕೆ ಪರ್ಚೇಸ್ ಮಾಡಿಲ್ಲ. ಮತ್ತು ಇವಾಗ ಹಾಕಿರೋ ಶರ್ಟ್ ಮತ್ತು ಕ್ಯಾಪ್, ಇದು ಸರ್ಫ್ ರೈಡರ್ದೇ ಫೀಮೇಲ್ ಬಂಡಲ್, ಇವೆರಡು ಬಂಡಲ್ ಕೂಡ 300 diamonds ಬಂದಿದ್ದು. ಮುಂಚೆ ಒಂದು ಪ್ರೀ ಆರ್ಡರ್ ಅಂತ ಇವೆಂಟ್ ಬಿಡೋರು, ಅದರಲ್ಲಿ 10 diamonds ಕೊಟ್ಟು ಪ್ರೀ ಆರ್ಡರ್ ಮಾಡಿದ್ರೆ ನೆಕ್ಸ್ಟು ನಮಗೆ ಬಂಡಲ್ಸ್ ಎಲ್ಲ ಫುಲ್ ಡಿಸ್ಕೌಂಟಲ್ಲಿ ಸಿಗೋದು. ಇವಾಗ ಆ ಥರ ಇವೆಂಟ್ಸ್ ಯಾವುದೂ ಬರ್ತಾ ಇಲ್ಲ. ಮತ್ತು ಇಲ್ಲಿ ಡೈನೋ ಡ್ರೆಸ್ ಕೂಡ ಇದೆ 30 days. ಮೇಲ್ ಕಲೆಕ್ಷನಲ್ಲಿ ಬಂಡಲ್ಸ್ ಯಾವುದಿದೆ ಅಂದರೆ ನಿಂಜಾ ಇದೆ, ಡೈನಾಸ್ಟಿಕ್ ವಾರ್ ಲಾರ್ಡ್ ಬಂಡಲ್ ಇದೆ, ಮತ್ತು ಒಂದು ಡೈನೋ ಇದೆ. ಇವಾಗ ವಾಲ್ಟ್ ಎಲ್ಲ ನೋಡಾಯಿತು, ನೆಕ್ಸ್ಟ್ ಪೆಟ್ ಕಲೆಕ್ಷನ್ ನೋಡೋಣ. ಪೆಟ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಪೆಟ್ಸ್ ಇದೆ ಒಂದೆರಡು ಬಿಟ್ಟು. ಇದರಲ್ಲಿ ನಾನು ಒಟೆರೋ ಪೆಟ್ನ ಯೂಸ್ ಮಾಡ್ತೀನಿ, ಇದಕ್ಕೆ ಸ್ಕಿಲ್ಲು ಮಿಸ್ಟರ್ ವ್ಯಾಗರ್ದು ಯೂಸ್ ಮಾಡ್ತೀನಿ, ಅಂದರೆ 100 seconds ಒಂದು ಗ್ಲೂ ಆಲ್ ಕೊಡುತ್ತಲ್ಲ ಆ ಸ್ಕಿಲ್ ಯೂಸ್ ಮಾಡ್ತೀನಿ. ಪೆಟ್ಸ್ ಯಾವ್ದು ಇಲ್ಲ ಅಂದರೆ ಪೋರಿಂಗ್ ಇಲ್ಲ, ಮತ್ತು ಶೀಬಾ ಇಲ್ಲ, ಇವೆರಡು ಬಿಟ್ಟು ಇನ್ನೆಲ್ಲ ಪೆಟ್ಸ್ ಕೂಡ ಇದೆ. ಇಷ್ಟೇ ಪೆಟ್ಸ್ ಕಲೆಕ್ಷನ್. ಪೆಟ್ ಆಯಿತು, ಇವಾಗ ಎಮೋಟ್ ಕಲೆಕ್ಷನ್ ನೋಡೋಣ. ಎಮೋಟ್ ಕಲೆಕ್ಷನ್ ಕೂಡ ಸ್ವಲ್ಪ ಚೆನ್ನಾಗೇ ಇದೆ, ಅಂದರೆ ಯಾವುದು ಹಳೆ ಎಮೋಟ್ ಇಲ್ಲ, ಹಳೆಯದಂದ್ರೆ ಇದೊಂದೇ ಇರೋದು ಮಮ್ಮಿ ಡ್ಯಾನ್ಸ್ ಎಮೋಟ್. ಅದು ಬಿಟ್ಟು ಇನ್ನು ಓ ಪಿ ಆಗಿರೋ ಎಮೋಟ್ಸ್ ಎಲ್ಲ ಇದೆ, ಥ್ರೋನ್ ಎಮೋಟ್ ಇದೆ, ಫ್ಲ್ಯಾಗ್ ಎಮೋಟ್ ಇದೆ, ಕಾರ್ ಎಮೋಟ್, ರೋಸ್ ಎಮೋಟ್, ಹಾರ್ಟ್ ಎಮೋಟ್ ಎಲ್ಲ ಇದೆ. ನನ್ನ ಹತ್ರ ಡ್ರೆಸ್ಗಿಂತ ಎಮೋಟ್ ಕಲೆಕ್ಷನ್ನೇ ಓ ಪಿ ಆಗಿದೆ. ಮತ್ತು ಸ್ಟೋರಲ್ಲಿರೋ ಎಲ್ಲ ಎಮೋಟ್ಸ್ ಕೂಡ ಇದೆ ಒಂದೆರಡು ಮೂರು ಬಿಟ್ಟು. ಮತ್ತು ನಾನು ಮಾಡಿರೋ ಎಲಿಟ್ ಪಾಸ್ ಎಮೋಟ್ಸ್ ಕೂಡ ಇದೆ. ನಾನು ಎಲ್ಲ ಎಲಿಟ್ ಪಾಸ್ ಕೂಡ ಮಾಡಿಲ್ಲ ಇಲ್ಲಿವರೆಗೂ, ನಾನು ಯಾವುದೇ ಎಲಿಟ್ ಪಾಸ್ ಮಾಡಿದರೂ ಅದೆಲ್ಲ ಮಿಸ್ಟ್ರಿ ಶಾಪಲ್ಲೇ ಮಾಡಿರೋದು, ಮಿಸ್ಟ್ರಿ ಶಾಪ್, ಲೆವೆಲ್ ಅಪ್ ಶಾಪ್ ಈ ಥರ ಡಿಸ್ಕೌಂಟ್ಸ್ ಬಂದಾಗ. ಲಾಸ್ಟ್ ಎಲಿಟ್ ಪಾಸ್ ಮಾತ್ರ ಫುಲ್ 500 diamonds ಕೊಟ್ಟು ಮಾಡಿದೆ, ಯಾಕೆಂದರೆ ಯಾವುದು ಡಿಸ್ಕೌಂಟ್ ಬಂದಿಲ್ಲ. ಮತ್ತು ವೆಹಿಕಲ್ ಕಲೆಕ್ಷನ್ ಕೂಡ ನೋಡ್ಬೋದು ನೀವು, ವೆಹಿಕಲ್ಸ್ ಎಲ್ಲ ವೆಹಿಕಲ್ಸ್ದು ಒಂದೊಂದು ಸ್ಕಿನ್ ಆದರೂ ಇದೆ.
ಮತ್ತು ವೆಹಿಕಲ್ಸ್ ಆದಮೇಲೆ ಬ್ಯಾಕ್ ಪ್ಯಾಕ್ ಕಲೆಕ್ಷನ್ ನೋಡೋದಾದರೆ ಬ್ಯಾಕ್ ಪ್ಯಾಕಲ್ಲಿ ಕೂಡ ಕಲೆಕ್ಷನ್ ಸ್ವಲ್ಪ ಚೆನ್ನಾಗೇ ಇದೆ. ಇದರಲ್ಲಿ ಸ್ವಲ್ಪ ಎಲೀಟ್ ಪಾಸ್ ಬ್ಯಾಕ್ ಪ್ಯಾಕ್ಸ್ ಇದೆ, ಸ್ಟೋರಲ್ಲಿರೋ ಬ್ಯಾಕ್ ಪ್ಯಾಕ್ಸ್ ಇದೆ, ಮತ್ತು ಇವೆಂಟ್ಸಲ್ಲಿ ಬಂದಿರೋ ಬ್ಯಾಕ್ ಪ್ಯಾಕ್ಸ್ ಕೂಡ ಇದೆ. ಬ್ಯಾಕ್ ಪ್ಯಾಕ್ಸ್ ಆದಮೇಲೆ ಲೂಟ್ ಬಾಕ್ಸ್ ಕಡೆ ಬರೋದಾದರೆ, ಮುಂಚೆ ಈ ಲೂಟ್ ಬಾಕ್ಸ್ ಯೂಸ್ ಮಾಡ್ತಾಯಿದ್ದೆ, ಇವಾಗ ಈ ಲೂಟ್ ಬಾಕ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಆ ಜಾಕ್ ಇನ್ ದ ಬಾಕ್ಸ್ ಲೂಟ್ ಬಾಕ್ಸ್ನ ಮುಂಚೆ ಇನ್ಕ್ಯೂಬೇಟರಲ್ಲಿ ಬಂದಾಗ ಎತ್ತಿದ್ದು, ಮತ್ತು ಸರ್ಫ್ ಬೋರ್ಡಲ್ಲಿ ರೈನಿಂಗ್ ಕ್ಯಾಶ್ ಸರ್ಫ್ ಬೋರ್ಡ್ ಯೂಸ್ ಮಾಡ್ತಾಯಿದ್ದೀನಿ. ಅದು ಬಿಟ್ಟು ಇವೆಂಟ್ಸಲ್ಲಿ ಕೊಟ್ಟಿರೋ ಸರ್ಫ್ ಬೋರ್ಡ್ ಮತ್ತು ಎಲೀಟ್ ಪಾಸ್ ಸರ್ಫ್ ಬೋರ್ಡ್ಸ್ ಎಲ್ಲ ಇದೆ, ನೀವೇ ನೋಡ್ಕೊಳ್ಳಿ ಯಾವ್ದ್ಯಾವ್ದಿದೆ ಅಂತ. ನೆಕ್ಸ್ಟು ಸರ್ಫ್ ಬೋರ್ಡ್ ಆದಮೇಲೆ ಪ್ಯಾರಾಶೂಟ್ಸ್ನ ನೋಡೋದಾದರೆ, ಲಾಸ್ಟ್ ಟೈಮ್ ಕಾಲ್ ಬ್ಯಾಕ್ ಇವೆಂಟಲ್ಲಿ ಬಂದಿರೋ ಪ್ಯಾರಾಶೂಟ್ನ ಯೂಸ್ ಮಾಡ್ತಾಯಿದ್ದೀನಿ, ಮತ್ತು ಇದರಲ್ಲೂ ಅಷ್ಟೇ ಎಲೀಟ್ ಪಾಸ್ ಮತ್ತು ಇವೆಂಟ್ಸಲ್ಲಿ ಕೊಟ್ಟಿರೋ ಪ್ಯಾರಾಶೂಟ್ಸ್ ಎಲ್ಲ ಇದೆ. ಮತ್ತು ಪಿನ್ ಒಂದಿದೆ, ಅವತಾರ್ ಕೂಡ ರೇರ್ ಅವತಾರ್ಸ್ ಯಾವುದೂ ಇಲ್ಲ, ಒಂದು ಸ್ವಲ್ಪ ಅವತಾರ್ಸ್ ಇದೆ ಅಷ್ಟೇ. ಮತ್ತು ಬ್ಯಾನರ್ಸಲ್ಲಿ ಎಲೀಟ್ ಪಾಸ್ ಬ್ಯಾನರ್ಸ್ ಮತ್ತು ರ್ಯಾಂಕ್ ಬ್ಯಾನರ್ಸ್ ಅಂದರೆ ಸಿಲ್ವರ್, ಗೋಲ್ಡ್, ಪ್ಲಾಟಿನಮ್ ಆ ಬ್ಯಾನರ್ಸ್ ಕೂಡ ಇದೆ. ಸೀಸನ್ 6 ಎಲ್ಲ ಬ್ಯಾನರ್ಸ್ ಕೂಡ ಇದೆ ನನ್ನ ಹತ್ರ, ಆದರೆ ಯಾವ ಬ್ಯಾನರ್ ಕೂಡ ಯೂಸ್ ಮಾಡ್ತಾ ಇಲ್ಲ, ಯಾಕೆಂದರೆ ಯಾವ್ದು ಹಾಕ್ಕೊಂಡ್ರೂ ಹೆಸರು ಕ್ಲೀನಾಗಿ ಕಾಣಿಸಲ್ಲ, ಹಿಂದೆ ಬ್ಯಾನರ್ ಇದ್ದರೆ ಅದಕ್ಕೆ ಬ್ಯಾನರ್ನ ರಿಮೂವ್ ಮಾಡಿದ್ದೀನಿ. ಮತ್ತು ನನ್ನ ವಾಲ್ಟ್ನ ಇನ್ನೂ ಕ್ಲೀನಾಗಿ ತೋರಿಸೇ ಇಲ್ಲ, ಬರೀ ಫ್ಯಾಷನ್ ಆಯಿತು, ಕ್ರೇಟ್ಸ್ ಬಂಡಲ್ಸ್ ಎಲ್ಲ ತೋರಿಸೇ ಇಲ್ಲ. ಕ್ರೇಟ್ಸು ಇಲ್ಲಿ ಒಂದು 6-7 ಕ್ರೇಟ್ಸ್ ಇದೆ, ಆದರೆ ಯಾವುದೂ ಪರ್ಮನೆಂಟ್ ಬರ್ತಾಯಿಲ್ಲ, ಸುಮ್ಮನೆ ಓಪನ್ ಮಾಡ್ತಾಯಿದ್ದೀನಿ, ಯಾವುದೂ ಪರ್ಮನೆಂಟ್ ಬಂದಿಲ್ಲ. ನೆಕ್ಸ್ಟ್ ಬಂಡಲ್ಸ್ನ ನೋಡೋದಾದರೆ ಇನ್ನೂ 30+ ಬಂಡಲ್ಸ್ ಹಂಗೆ ಇದೆ, ನಾನು ಓಪನ್ ಮಾಡಿಲ್ಲ, ಎಲ್ಲ ಇವಾಗ ಓಪನ್ ಮಾಡ್ತೀನಿ. ಇದೆಲ್ಲ ಎಲಿಟ್ ಪಾಸ್ ಮತ್ತು ಇವೆಂಟ್ಸಲ್ಲಿ ಕೊಟ್ಟಿರೋ ಬಂಡಲ್ಸ್, ಇವು ಯಾವುದೂ ನಾನು ಓಪನೇ ಮಾಡಿಲ್ಲ, ಹಾಗೆ ಬಿಟ್ಟುಬಿಟ್ಟಿದ್ದೀನಿ, ಇವಾಗ ಓಪನ್ ಮಾಡ್ತಾಯಿದ್ದೀನಿ. ಮತ್ತು ಇದು ಲಾಸ್ಟ್ ಡೈಮಂಡ್ ರಾಯಲ್ ಬಂಡಲ್. ವೀಡಿಯೋನ ಫುಲ್ ಫಾಸ್ಟ್ ಮಾಡಿದ್ದೀನಿ, ನಿಮಗೆ ಬೇಕಾದರೆ ಸ್ಲೋ ಮಾಡ್ಕೊಂಡು ನೋಡಿ, ಲೆಂತ್ ಜಾಸ್ತಿ ಆಗುತ್ತೆ ಅಂತ ಫಾಸ್ಟ್ ಮಾಡಿದ್ದೀನಿ. ಆಲ್ರೆಡಿ 13 ಹತ್ರ ಹತ್ರ ಆಗ್ತಾಯಿದೆ. ಇನ್ನೂ ವೆಪನ್ ಕಲೆಕ್ಷನ್ ತೋರಿಸ್ಬೇಕು ಅಷ್ಟೇ ಅನ್ಕೊತೀನಿ, ಇನ್ನು ವೆಪನ್ ಕಲೆಕ್ಷನ್ ಒಂದು ತೋರಿಸ್ಬೇಕಷ್ಟೇ. ಬಂಡಲ್ಸ್ ಎಲ್ಲ ಆಯಿತು, ನೆಕ್ಸ್ಟ್ ಪವರ್ ಅಪ್ಸ್ ಆ್ಯಂಡ್ ಅದರ್ಸ್ ಇದೆ. ಪವರ್ ಅಪ್ಸಲ್ಲಿ EXP ಕಾರ್ಡ್ ಒಂದಿದೆ, ಮತ್ತು ಗೋಲ್ಡ್ ಕಾರ್ಡ್ 2 ಇದೆ, ಎಲ್ಲ ಆಲ್ಮೋಸ್ಟ್ 20 ಮೇಲೆ ಇದೆ. ಮತ್ತು 17 Level 4 ಕಾರ್ಡ್ಸ್ ಇದೆ, 2 ಮ್ಯಾಜಿಕ್ ಕ್ಯೂಬ್ ಇದೆ, 59 ಫ್ರ್ಯಾಗ್ಮೆಂಟ್ಸ್, 7 ಎವಲ್ಯೂಷನ್ ಸ್ಟೋನ್, 1 Level 8 ಕ್ಯಾರೆಕ್ಟರ್ ಕಾರ್ಡ್ ಇದೆ, 370 ಟೋಕನ್ಸ್ ಇದೆ, FF ಟೋಕನ್ಸ್. ಮತ್ತು ಇದು ಮುಂಚೆ ಒಂದು ಇವೆಂಟಲ್ಲಿ ಬಂದಿದ್ದಿದ್ದು ಸ್ಟಾರ್ಸ್ ಇದು, ಆವಾಗ ಗ್ರೀನ್ ಟಾಪ್ ಕ್ರಿಮಿನಲ್ ಬಂಡಲೆಲ್ಲ ಫ್ರೀಯಾಗೆ ತೊಗೋಬೋದಿತ್ತು, ಈ ಸ್ಟಾರ್ಸ್ನ ಕಲೆಕ್ಟ್ ಮಾಡಿ. 9 ಕಲೆಕ್ಟ್ ಮಾಡಿದ್ದೀನಿ ಅಷ್ಟೇ, 100 ಕಲೆಕ್ಟ್ ಮಾಡಬೇಕಿತ್ತು ಆ ಟಾಪ್ ಕ್ರಿಮಿನಲ್ ಬಂಡಲ್ ಎಕ್ಸ್ಚೇಂಜ್ ಮಾಡೋಕ್ಕೆ. ಅಷ್ಟೊರ್ಗೆ ಇವೆಂಟ್ನೇ ಎತ್ಬಿಟ್ರು ಕಲೆಕ್ಟ್ ಮಾಡೋ ಅಷ್ಟೊತ್ತಿಗೆ. 2 ರಿನೇಮ್ ಕಾರ್ಡ್ ಇದೆ, ಇಲ್ಲಿ ಗಿಫ್ಟು 1 5 ಇದೆ, ಇನ್ನೊಂದು 3 ಇದೆ, ಮತ್ತು 6 ಕಾರ್ಡ್ ಒಂದಿದೆ. ಮತ್ತು ಇಲ್ಲಿ ವೋಚರ್ಸ್ ಇದೆ, ನತ್ರ ಡೈಮಂಡ್ ರಾಯಲ್ ವೋಚರ್ 80+ ಇದೆ, ಇನ್ಕ್ಯೂಬೇಟರ್ ವೋಚರ್ಸ್ 10 ಇದೆ, ಮತ್ತು ವೆಪನ್ ರಾಯಲ್ 120 ಹತ್ರ ಇರ್ಬೋದು. ಮತ್ತು ಇವೆಲ್ಲ ಯೂನಿವರ್ಸಲ್ ಫ್ರ್ಯಾಗ್ಮೆಂಟ್ಸ್, ಮತ್ತು ಇದೇನೋ 245 ಇದೆ ಏನೋ ಅಂತ ಗೊತ್ತಿಲ್ಲ. ಒಂದು ರೂಬಿ ಇದೆ, ಮತ್ತು ಇಲ್ಲೇನೋ ಮನಿ ಇಷ್ಟು ಕಾಯಿನ್ 2 ಇದೆ. ಇದಿಷ್ಟು ಆಯಿತು ವಾಲ್ಟ್ ಕಲೆಕ್ಷನ್. ಇವಾಗ ಕೊನೆಯದೊಂದು ವೆಪನ್ ಕಲೆಕ್ಷನ್ಸ್ನ ನೋಡಬೇಕು. ನಾ ಹತ್ರ ಆಲ್ಮೋಸ್ಟ್ ಎಲ್ಲ ಗನ್ಸ್ದು ಬೆಸ್ಟ್ ವೆಪನ್ ಸ್ಕಿನ್ಸ್ ಪರ್ಮನೆಂಟ್ ಇದೆ. M4A1 6 ಸ್ಕಿನ್ಸ್ ಇದೆ, ಅದರಲ್ಲಿ ಅರ್ತಿ M4A1 ಯೂಸ್ ಮಾಡ್ತಾಯಿದ್ದೀನಿ. AK-4 5 ಸ್ಕಿನ್ಸ್ ಇದೆ, ಡ್ರ್ಯಾಗನ್ AK ಯೂಸ್ ಮಾಡ್ತಾಯಿದ್ದೀನಿ. M14 ರೇಟ್ ಆಫ್ ಫೈರ್ 2+ ಇರೋ ಸ್ಕಿನ್ ಯೂಸ್ ಮಾಡ್ತಾಯಿದ್ದೀನಿ. ಸ್ಕ್ಯಾರಲ್ಲಿ ಅಲ್ಟಿಮೇಟ್ ಟೈಟನ್ ಸ್ಕ್ಯಾರ್ ಇನ್ನೂ 15 ಇದೆ, ಅದು ಬಿಟ್ಟರೆ ಕ್ಯೂಪಿಡ್ ಸ್ಕ್ಯಾರೇ ಪರ್ಮನೆಂಟ್ ಇದೆ. ಗ್ರೋಝನಲ್ಲಿ 2 ಸ್ಕಿನ್ ಇದೆ, ರೇಟ್ ಆಫ್ ಫೈರ್ 2+ ಇರೋದು ಯೂಸ್ ಮಾಡ್ತಾಯಿದ್ದೀನಿ. SKSL 4 ಸ್ಕಿನ್ ಇದೆ, ಅದರಲ್ಲೂ ರೇಟ್ ಆಫ್ ಫೈರ್ 2+ ಇರೋದೆ. M249 2 ಇದೆ, ಯಾವುದು ಸ್ಕಿನ್ ಇಲ್ಲ. ಫ್ಯಾಮಸಲ್ಲಿ 10 ಸ್ಕಿನ್ ಇದೆ, ನನಗೆ ಗೊತ್ತಿರಲಿಲ್ಲ ಇಷ್ಟೊಂದು ಸ್ಕಿನ್ ಇದೆ ಅಂತ. ಇದರಲ್ಲಿ ರೇಟ್ ಆಫ್ ಫೈರ್ 1+ ಇರೋದು ಯೂಸ್ ಮಾಡ್ತಾಯಿದ್ದೀನಿ. ಡ್ರ್ಯಾಗನ್ ಅವರು 1 ಸ್ಕಿನ್ ಇದೆ, ಇನ್ನೊಂದು ಟೆಂಪರರಿ. ಮತ್ತು XM8 6 ಸ್ಕಿನ್ ಇದೆ, ಅದರಲ್ಲಿ ಒಂದು ಲೆಜೆಂಡ್ರಿ ಕೂಡ ಇದೆ. M16 ರೇಟ್ ಆಫ್ ಫೈರ್ 2+ ಇರೋದು ಯೂಸ್ ಮಾಡ್ತಾಯಿದ್ದೀನಿ, 4 ಸ್ಕಿನ್ ಇದೆ. AN-94 3 ಸ್ಕಿನ್ ಇದೆ, ಮತ್ತು ಈ ಪ್ಲಾಸ್ಮಾ AUG ಎಲ್ಲ ಯಾವುದು ಸ್ಕಿನ್ ಇಲ್ಲ. UMPದು 6 ಸ್ಕಿನ್ ಇದೆ, MP5 2 ಸ್ಕಿನ್ ಇದೆ, VSSದು 2 ಸ್ಕಿನ್ ಇದೆ, MP40 6 ಸ್ಕಿನ್ ಇದೆ, ಇದರಲ್ಲಿ ಡ್ರೀಮಿ ಕ್ಲಬ್ MP40 ಯೂಸ್ ಮಾಡ್ತಾಯಿದ್ದೀನಿ. ಮತ್ತು P90ದು 3 ಸ್ಕಿನ್ ಇದೆ, ಈ ಮನಿ ಎಷ್ಟು P90 ಯೂಸ್ ಮಾಡ್ತಾಯಿದ್ದೀನಿ, ಇದು ಕೂಡ 40 ಇದೆ. ಟು ಶಾರ್ಟ್ ಗನ್ಸಲ್ಲಿ M10-14 ಇನ್ಕ್ಯೂಬೇಟರ್ ಸ್ಕಿನ್ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಸ್ಪ್ಯಾಸಲ್ಲಿ ರೇಟ್ ಆಫ್ ಫೈರ್ 2+ ಇರೋದು ಯೂಸ್ ಮಾಡ್ತಾಯಿದ್ದೀನಿ. ಸ್ಪ್ಯಾಸಲ್ಲಿ ಕೂಡ 7 ಸ್ಕಿನ್ಸ್ ಇದೆ, ಮತ್ತು ಡಬಲ್ ಬ್ಯಾರಲ್ದು 1 ಸ್ಕಿನ್ ಇರೋದ್ನ ಹತ್ರ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಹಾಮ್ದು 5 ಸ್ಕಿನ್ ಇದೆ, ಅದರಲ್ಲಿ ಡ್ಯಾಮೇಜ್ 2+ ಇರೋ ಸ್ಕಿನ್ ಯೂಸ್ ಮಾಡ್ತಾಯಿದ್ದೀನಿ.
ಕಾರ್ 98 ಮೂರು ಸ್ಕಿನ್ ಇದೆ, ಎಮ್ ಐ ಟು ಬಿ ಸ್ಕಿನ್ ಇಲ್ಲ, ಮತ್ತು ಈ ಸ್ಕಿನ್ಸಲ್ಲಿ ಯಾವುದೇ ಸ್ಕಿಲ್ ಇಲ್ಲ. ನೆಕ್ಸ್ಟು ಮೀಲಿ ವೆಪನ್ಸಲ್ಲಿ ಪ್ಯಾನ್ದು 4 ಸ್ಕಿನ್ ಇದೆ, ಇದರ ಲೆಜೆಂಡ್ರಿ ಸ್ಕಿನ್ ಯೂಸ್ ಮಾಡ್ತಾ ಇದ್ದೀನಿ. ಪರಂಗ್ದು ಅಷ್ಟೇ ಲೆಜೆಂಡ್ರಿ ಸ್ಕಿನ್ ಯೂಸ್ ಮಾಡ್ತಾ ಇದ್ದೀನಿ. ಬ್ಯಾಟ್ದು 4 ಸ್ಕಿನ್ ಇದೆ, ಮತ್ತು ಕತನದ 2 ಸ್ಕಿನ್ ಇದೆ, ಅದರಲ್ಲಿ ಒಂದು ಲೆಜೆಂಡ್ರಿ. ಮತ್ತು ಫಿಶ್ದು ಸ್ಕಿನ್ ಇಲ್ಲ, ಯಾಕೆ ಇದ್ರಲ್ಲಿ ನಾನು ಆಲ್ಮೋಸ್ಟ್ 700 ಡೈಮಂಡ್ ಸ್ಪೆಂಡ್ ಮಾಡಿದೆ ಆದರೆ ಬರಲೇ ಇಲ್ಲ. ಗ್ರೆನೇಡ್ಸ್ದು 11 ಸ್ಕಿನ್ಸ್ ಇದೆ, ಈ ಸ್ಕಿನ್ ನೋಡೋಕೆ ಕಾಪಿ ಆಗಿದೆ ಆದರೆ ಆ ಗ್ರೆನೇಡು ಎಲ್ಲೋಗುತ್ತೆ ಅಂತ ಕಾಣಿಸೋದೇ ಇಲ್ಲ. ಒಂದೊಂದ್ಸಲಿ ನನ್ನ ಪಕ್ಕದಲ್ಲೇ ಬಿದ್ದುಬಿಟ್ಟಿರುತ್ತೆ ಆದರೆ ಕಾಣಿಸೋದೇ ಇಲ್ಲ. ಇವಾಗ ಈ ಸ್ಕಲ್ ಅಂಟರ್ ಗ್ರೆನೇಡ್ ಸ್ಕಿನ್ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಗ್ಲೂವಲ್ದು 7 ಸ್ಕಿನ್ ಇದೆ, ಅದರಲ್ಲಿ ಹಿಸ್ಟೀರಿಯಾ ಗ್ಲೂವಲ್ ಸ್ಕಿನ್ ಯೂಸ್ ಮಾಡ್ತಾಯಿದ್ದೀನಿ. ಇನ್ನು ಅದರ್ಸಲ್ಲಿ ಕ್ರಾಸ್ ಬೋತ್ ಸ್ಕಿನ್ ಇಲ್ಲ, M79 2 ಸ್ಕಿನ್ ಇದೆ, ಎರಡರಲ್ಲೂ ಮ್ಯಾಗ್ಝಿನ್ ಡಬಲ್ ಪ್ಲಸ್. ಮತ್ತು ಇಲ್ಲಿ ಯಾವುದೋ ಒಂದು ಗನ್ ಇದೆ, MGL 140, ಇದ್ರದ್ದು ಕೂಡ ಸ್ಕಿನ್ ಇದೆ, ನನಗೆ ಗೊತ್ತಿಲ್ಲ ಈ ಸ್ಕಿನ್ ಹೆಂಗೆ ಸಿಕ್ತಂತ. ಮತ್ತು ಗ್ಯಾಟ್ಲಿಂಗ್ದು ಒಂದು ಸ್ಕಿನ್ ಇದೆ. ಸೊ ಇಷ್ಟೇ ನನ್ನ ಕಲೆಕ್ಷನ್. ಮತ್ತು ನೀವು ಅಷ್ಟೇ, ಯಾರಾದರೂ ಜಾಸ್ತಿ ಟಾಪಪ್ ಮಾಡ್ತಾಯಿದ್ರೆ ಗೇಮ್ಗೆಲ್ಲ ಜಾಸ್ತಿ ಕಾಸು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಅದೇ ಕಾಸನ್ನ ಯಾರಿಗಾದ್ರೂ ಬಡವ್ರಿಗೆ ದಾನ ಮಾಡಿದ್ರೆ ಅವ್ರಿಗೂ ಸ್ವಲ್ಪ ಖುಷಿ ಸಿಗುತ್ತೆ, ನಿಮಗೂ ಸ್ವಲ್ಪ ಖುಷಿ ಸಿಗುತ್ತೆ. ಮತ್ತು ನಾನು ಟಾಪಪ್ ಮಾಡಿರೋದು ಏನಿದ್ರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ಯೂಟ್ಯೂಬರಾಗಿ ಒಂದು ಸ್ವಲ್ಪನ ಕಲೆಕ್ಷನ್ ಇಲ್ಲ ಅಂದರೆ ಹೆಂಗೆ ಅಂತ ಅಷ್ಟೇ ನಾನು ಟಾಪಪ್ ಮಾಡಿರೋದು. ಮತ್ತು ನಾನು ಏನೇ ಪರ್ಚೇಸ್ ಮಾಡಿದ್ರೂ ಎಲ್ಲ ವೀಕ್ಲಿ ಮೆಂಬರ್ಶಿಪ್ ತೊಗೊಂಡೇ ಪರ್ಚೇಸ್ ಮಾಡೋದು. ಮತ್ತು ವೀಕ್ಲಿ ಮೆಂಬರ್ಶಿಪ್ಪಿಂದ ಡೈಲಿ ಹೇಗೆ ಫ್ರೀ ಡೈಮಂಡ್ಸ್ ತೊಗೊಳೋದು ಅನ್ನೋ ಲೇಟೆಸ್ಟ್ ಟ್ರಿಕ್ ವೀಡಿಯೋ ಕೂಡ ಬರುತ್ತೆ ಇನ್ನೊಂದು ಸ್ವಲ್ಪ ದಿನದಲ್ಲಿ. ವೀಡಿಯೋ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ, ಮತ್ತು ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಅದ್ರ ಜೊತೆ ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ. ಮತ್ತು gamesapp.com ಬಗ್ಗೆ ಮರಿಬೇಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಇರುತ್ತೆ, ಒಂದ್ಸಲಿ ವಿಸಿಟ್ ಮಾಡಿ. ಮತ್ತು ಇದರಲ್ಲಿ ರೆಫರ್ ಆ್ಯಂಡ್ ಅರ್ನ್ ಕೂಡ ಇದೆ, ಅಂದರೆ ನೀವು ನಿಮ್ಮ ಫ್ರೆಂಡ್ಸ್ನ ರೆಫರ್ ಮಾಡಿ ಕೂಡ ಅರ್ನ್ ಮಾಡ್ಬೋದು, ಇಲ್ಲ ನಿಮ್ಮ ಮನೇಲೆ 2-3 ಫೋನ್ ಇದ್ದರೆ ಅದರಲ್ಲೇ ರೆಫರ್ ಕೊಡೋಕ್ಕೆ ಕೂಡ ಅರ್ನ್ ಮಾಡ್ಬೋದು. ಸೊ ಒಂದ್ಸಲಿ ವಿಸಿಟ್ ಮಾಡಿ. ಈ ವಿಡಿಯೋನಲ್ಲಿ ಇಷ್ಟೇ, ನೆಕ್ಸ್ಟ್ ವಿಡಿಯೋಲಿ ಮೀಟ್ ಆಗೋಣ. ಟೇಕ್ ಕೇರ್, ಗುಡ್ ಬೈ.